ಚಿಂತೆ ಈಗ ನೈತಿಕ ವಿಧಿ ಕಲಿಸಲಿಕ್ಕೆ ನಮ್ದೇನು ತಕರಾರಿಲ್ಲ ಈ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಸೆಕ್ಯುಲರಿಸಮ್ ಭಗವದ್ಗೀತೆನಾದ್ರೂ ಹೇಳ್ಕೊಡ್ಲಿ ಖುರಾನ್ ಆದ್ರೂ ಹೇಳ್ಕೊಡ್ಲಿ ಬೈಬಲ್ ಆದರೂ ಹೇಳ್ಕೊಡ್ಲಿ ಯಾವನೋ ಅಬ್ಜೆಕ್ಷನ್ ಬಟ್ ಪ್ರೊವೈಡೆಡ್ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತೀವಿ ಇವತ್ತಿನ ಮಾರ್ಕೆಟ್ ಏನಿದೆ ಮಾರ್ಕೆಟ್ಗೆ ಅನುಗುಣವಾಗಿ ನಾವು ಈ ಮಸ್ಟ್ ಗಿವ್ ದೆಮ್ ಕ್ವಾಲಿಟಿ ಎಜುಕೇಷನ್ ಮಕ್ಕಳನ್ನ ಕ್ವಾಲಿಟಿ ಎಜುಕೇಷನಿಂದ ವಂಚಿತರಾಗಿ ಮಾಡಬೇಕಾದಂಥ ಅಗತ್ಯ ಇಲ್ಲ ಭಗವದ್ಗೀತೆ ಇನ್ನೂ ಸರ್ಕಾರ ಏನು ತೀರ್ಮಾನ ಮಾಡಿಲ್ಲ ಗುಜರಾತ್ನಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಬಟ್ ಭಗವದ್ಗೀತೆ ಹೇಳಿದ್ರೆ ನಮ್ದು ಭಗವದ್ಗೀತೆ ಮನೇಲಿ ಹೇಳ್ಕೊಡಲ್ವಾ ದೇವ್ರ ಬಗ್ಗೆ ಹೇಳಲ್ವ ಮನೆಯಲ್ಲಿ ನಮಗೆಲ್ಲ ಹೇಳ್ಕೊಟ್ಟಿಲ್ವ ಅರಿನಾಟ್ಯ ಹಿಂದೂ ಆಮಯನಾಟ್ಯ ಹಿಂದೂ ಇವೆಲ್ಲ ಹೇಳ್ಕೊಟ್ಟಿದ್ದಾರೆ ರಾಮಾಯಣ ಮಹಾಭಾರತ ಇವೆಲ್ಲ ಮನೇಲಿ ಹೇಳ್ಕೊಟ್ಟಿರ್ತಾರೆ ನಾಟಕಗಳೆಲ್ಲ ಆಡ್ತಾರೆ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲೂ ಆಡ್ತಾರೆ ಅವೆಲ್ಲ ಕೇಳಿದ್ವಲ್ಲ ಸೊ ನೈತಿಕ ಶಿಕ್ಷಣ ಬೇಕು ಹಾಗಂತೇಳಿ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದು ಕೂಡ ನಡೆಸಬಾರ್ದು ನಾನು ಐ ಆಮ್ ನಾಟ್ ಎಗ್ನೆಸ್ಟ್ ಭಗವದ್ಗೀತೆ ಐ ಆಮ್ ನಾಟ್ ಎಗ್ನೆಸ್ಟ್ ಬೈಬಲ್ ಐ ಆಮ್ ನಾಟ್ ಎಗ್ನೆಸ್ಟ್ ಕುರಾನ್ ನಾವು ಎಲ್ಲರೂ ಕೂಡ ನಾವು ಬಹು ಸಂಸ್ಕೃತಿ ಇರ್ತಕ್ಕಂಥ ಬಹುತ್ವ ಇರ್ತಕ್ಕಂಥ ರಾಷ್ಟ್ರ ನಾವೆಲ್ಲರೂ ಕೂಡ ಒಟ್ಟಿಗೆ ಸಹಬಾಳ್ವೆ ಇರಬೇಕು ಅದಕ್ಕೆ ಏನು ಹೇಳ್ತದೆ ಸಂವಿಧಾನದಲ್ಲಿ ಅಂದರೆ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಇದಕ್ಕೆ ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ನಾವು ಸಾಫ್ ಹಿಂದುತ್ವನೂ ಇಲ್ಲ ಹಾರ್ಡ್ ಹಿಂದುತ್ವನೂ ಇಲ್ಲ ನಾವು ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ಅಂತ ಹೇಳಿದೆ ಸಂವಿಧಾನ ಎಲ್ಲ ಧರ್ಮಗಳಿಗೂ ಕೂಡ ಅದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಮುಸಲ್ಮಾನ್ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಪಾರ್ಸಿಗಳ ಧರ್ಮ ಇರ್ಬೋದು ಎಲ್ಲ ಬೌದ್ಧ ಧರ್ಮ ಇರ್ಬೋದು ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ಕೊಡೋದು ನಾವು ಈಗ ಸೀನ್ ನೋಡಪ್ಪ ಅಸಮಾಧಾನ ಇರೋರು ಬಂದ್ ಮಾಡ್ಕೊಂಡಿದ್ದಾರೆ ಈಗ ಕೋರ್ಟ್ ಡಿಸಿಷನ್ನ ವಿರೋಧ ಮಾಡ್ಬೋದು ಯಾರು ಹೈಕೋರ್ಟ್ ಡಿಸಿಷನ್ ಇರ್ಬೋದು ಸುಪ್ರೀಂ ಕೋರ್ಟ್ ಡಿಸಿಷನ್ ಇರ್ಬೋದು ಇದೊಂದು ಫಾಲೋ ಸರ್ ಇದೇನಾಗಿದೆ ಅಂತ ಹೇಳಿದ್ರೆ ಇವಾಗ ನೇಮೋತ್ಸವ ಹಿಂದೂ ಧಾರ್ಮಿಕ ಕಾರ್ಯಕ್ರಮ ಹತ್ರ ಬೇರೆ ಧರ್ಮದವರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಒಂದು ಅಭಿಯಾನ ನಡೆಸಿದ್ರು ನೋಡಪ್ಪ ಕೇಳಿಲ್ಲಿ ಯಾವ ಧರ್ಮದವರಾದರೂ ಕೂಡ ಕೋಮುವಾದ ಮಾಡಬಾರ್ದು ಅವ್ರು ಹಿಂದೂ ಧರ್ಮದವ್ರು ಇರ್ಬೋದು ಕ್ರಿಶ್ಚಿಯನ್ ಧರ್ಮದವ್ರು ಇರ್ಬೋದು ಮುಸ್ಲಿಂ ಧರ್ಮದವ್ರು ಇರ್ಬೋದು ಯಾರು ಕೋಮುವಾದಕ್ಕೆ ಮಾಡಕ್ಕೂಡ್ದು ಗೊತ್ತಾಯ್ತಾ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಗೌರವದಿಂದ ಕಾಣ್ತಕ್ಕಂಥದ್ದು ಮಾಡಬೇಕು